ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ. ಕನಕಪುರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಸಮಯ ಪಾಲನೆ ಕೊರತೆ, ಮಿತಿಮೀರಿದ ಭ್ರಷ್ಟಾಚಾರ ಮತ್ತಿತರ ದೂರುಗಳು ಹೆಚ್ಚಾಗುತ್ತಿದ್ದು, ರಾಮನಗರ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಅವರಿಗೆ ಅವ್ಯವಸ್ಥೆ ಸರಿಪಡಿಸಲು ಸೂಚನೆ ನೀಡಿದ ಡಿಕೆ ಶಿವಕುಮಾರ್. ಕರಪ್ಷನ್ ಸ್ವಲ್ಪ ಜಾಸ್ತಿ ಆಗಿದೆ, ಈ ಕೊರೋನಾ ಸ್ಟಾರ್ಟಿಂಗ್ ನೀವು ಕೇಳಿದ್ರಿ, 1.5 ಲಕ್ಷ ಕೊಡೋದನ್ನ ಕೊರೋನಾ ಬರೀ 50,000 ರೂಪಾಯಿ ಕಡಿಮೆ ಮಾಡಿದ್ರು. ಎಲ್ಲ ಇಲಾಖೆಲೂ ಕರಪ್ಷನ್ ಜಾಸ್ತಿ ಆಗಿದೆ. ಅದಕ್ಕೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ, ಪ್ರತಿಯೊಬ್ಬ ಅಧಿಕಾರಿಗಳ ಮೂಮೆಂಟ್ ಏನಿದೆ ಅದಕ್ಕೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲೆಲ್ಲಿ ಡೈಲಿ ಏನೇನು ಪ್ರೋಗ್ರಾಮ್ ಇರ್ತಾರೆ ಅಂತೇಳಿ, ನಿಮಗೂ ಬರಬೇಕು ನಮಗೂ ಬರಬೇಕು, ಎಲ್ಲಿರ್ತಾರೆ ಯಾವ ಊರಿಗೆ ಹೋಗ್ತಾರೆ ಅಂತೇಳಿ ನಮ್ಮ ಎಮ್ ಎಲ್ ಎಗೆ ಬೇರೆ ಎಲ್ಲರೂ ಮಾಡ್ತೀವಿ, ನಮ್ಮ ಕ್ಷೇತ್ರದಲ್ಲಿ ಅದನ್ನು ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ, ಅವ್ರು ಒಪ್ಕೊಂಡಿದ್ದಾರೆ. ಸೊ ಏನಾದ್ರು ಮಾಡಿ ಸ್ವಲ್ಪ ರೆಗ್ಯುಲೇಟ್ ಮಾಡಬೇಕು. ನಾನು ಇನ್ನು ಸ್ವಲ್ಪ ಡೀಟೇಲ್ ಕೆಲವು ವಿಚಾರಗಳಿದೆ, ಅದನ್ನೆಲ್ಲ ನಾನು ಇನ್ನೊಂದಿನ ಮೀಟಿಂಗಲ್ಲಿ ನಾನು ಮಾಡ್ತೀನಿ. ಸೊ ಒಟ್ಟಾರೆ ಜನರ ಕಂಪ್ಲೇಂಟ್ ವಿಪರೀತ ಇತ್ತು ನನಗೆ, ಅದಕ್ಕೋಸ್ಕರ ಬಂದು ಕೂಡಲೇ ಮೀಟಿಂಗ್ ಮಾಡಿದ್ದೀನಿ, ಏನು ಮಾಡಿ ಸ್ವಲ್ಪ ನಿಯಂತ್ರಣ ತರಬೇಕು. ಸರಿ, ಹಿಂದೆ ಏನು ಮಾಡಿದ್ರೆ ಎಲ್ಲ ಪೋಸ್ಟಿಂಗ್ಸ್ ಅಲ್ಲಿ ದುಡ್ಡು ಮಾಡ್ಬಿಟ್ಟಿದ್ದಾರೆ, ಬೆಲೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ, ರೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಇದಕ್ಕೆ ಅದಕ್ಕೆ ನಾನು ಈಗೆಲ್ಲ ಬೋರ್ಡ್ ಹಾಕ್ಬಿಡಿ ಅಂತ ಹೇಳ್ತೀನಿ. ಎಲ್ಲ ಲಂಚ ತಗೊಂಡು ಯಾರು ಯಾರ ಜವಾಬ್ದಾರಿ ಏನು ಎತ್ತ ಕಂಪ್ಲೇಂಟ್ ಫೈಲ್ ಮಾಡೋಕ್ಕೆ ಅವೆಲ್ಲ ಕೂಡ ನಾನು ಹೇಳಿದ್ನಲ್ಲ, ಎಲ್ಲ ಆಫೀಸಲ್ಲೂ ಈಗಂದ್ರೆ ದುಡ್ಡು 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 ಅಂತ ಗೋಡೆನೆ ಕೇಳ್ತಾವೆ, ಅದಕ್ಕೆ ನನ್ನ ತಾಲೂಕು ಒಂದು ಸಾಕ್ಷಿ ಆಗ್ಬೋದು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.